വെള്ളൂരിൽ ബൈക്കും കാറുകളും കൂട്ടിയിടിച്ച് ഒരാൾ മരിച്ചു. വെള്ളൂർ ഹൈസ്കൂൾ സ്റ്റോപ്പിലാണ് അപകടം നടന്നത്. ബൈക്ക് യാത്രികരൻ തിരുവനന്തപുരം ആറ്റിങ്ങൽ സ്വദേശി മോഹനാണ് മരിച്ചത്. ദേശീയപാതയിൽ വെള്ളൂർ ഗവൺമെന്റ് ഹയർ സെക്കൻഡറി സ്കൂൾ സ്റ്റോപ്പിന് സമീപത്താണ് അപകടം സംഭവിച്ചത്. ഉച്ചയ്ക്ക് 2:30 അപകടം നടന്നത്. കാസർഗോഡ് ഭാഗത്തു നിന്നും കണ്ണൂരിലേക്ക് വരികയായിരുന്ന രണ്ട് കാറുകളുമായി എതിർവശത്തു നിന്നും വന്ന ബൈക്ക് കൂട്ടിയിടിക്കുകയായിരുന്നു. ഇടയമനത്തിൽ മോഹനാണ് മരിച്ചത്. മോഹനൻ തൽക്ഷണം മരണപ്പെട്ടു. 55 വയസ്സായിരുന്നു. മൃതദേഹം കണ്ണൂർ പരിയാരം ഗവൺമെന്റ് മെഡിക്കൽ കോളേജിലേക്ക് മാറ്റി. അണ്ണപ്പ മംഗളൂരു ടാക്സി ಅದು ಒಂದು ಕಣ್ಣೂರಿಗೆ ಒಂದು ಡ್ರಾಪ್ ಹೋಗ್ತಿದೆ ಮಂಗಳೂರಿಂದ ಕಣ್ಣೂರಿಗೆ ನಿಯರ್ ಬೈ 4 ಕಿಲೋಮೀಟರ್ ಪಯನೂರ್ ಇರುವಾಗ ಒಂದು ಆಪೋಸಿಟ್ ಅಲ್ಲಿ 2 ವೀಲರ್ ಬರ್ತಿದೆ ಅಂತ ದೊಡ್ಡ ಟರ್ನ್ ಏನಲ್ಲ ಅದು ಬಟ್ ಏಕಾಏಕಿ ಮೇಲೆ ಬಂದು ಬಿಡ್ತಿದೆ ಆಗ ನಾನು ಆದಷ್ಟು ಎಡಬದಿಗೆ ತಕೊಂಡು ಬಂದೆ ನಂದು ರೈಟ್ ಸೈಡ್ ಮಿರರ್ ಮತ್ತೆ ಎರಡು ರೈಟ್ ಮತ್ತೆ ರೈಟ್ ಸೈಡ್ ಡೋರ್ ಫಸ್ಟ್ ಸೆಕೆಂಡ್ ಡೋರ್ ಸ್ವಲ್ಪ ಮಾತ್ರ ಫ್ಯಾಕ್ಚರ್ ಆಗಿರ್ತದೆ ಆದರೆ ಹಿಂದಿಂದ ಇನ್ನೊಂದು ಗಾಡಿ ಬರ್ತಿತ್ತು ಅದಕ್ಕೆ ಬಲವಾಗಿ ಪೆಟ್ಟು ಬಿರೋದ್ರಿಂದ ಅವರು ಬಟ್ ಹಾಸ್ಪಿಟ್ಲಿಗೆ ಕೊಂಡೋದ್ರೆ ಏನಾದ್ರು ಅಂತ ಗೊತ್ತಿಲ್ಲ ಈಗ ಜಸ್ಟ್ ಆಗಿದ್ದು ಒಂದು 20-25 ನಿಮಿಷ ಮುಂಚೆ ಅದು ಅಷ್ಟಕ್ಕೂ ಸಹ ನಾವು ಫುಲ್ ಸೈಡ್ ಇದ್ದರೂ ಸಹ ಅಷ್ಟು ಸ್ಪೀಡ್ ಇತ್ತು ಸ್ಪೀಡು ಸಹ ಇಲ್ಲ ಗಾಡಿ ಅವ್ರದ್ದು ಮಾತ್ರ ಟೂ ವೀಲರು ತುಂಬ ಸ್ಪೀಡ್ ಇತ್ತು ನಾವೊಂದು 35-40 ಇರ್ಬೋದು ಅಷ್ಟೇ ಜಸ್ಟು ಕಾಸರಗೋಡು ನಿಂದ ಎರಣಾಕುಳತ್ತೇಕ್ಕೆ ಹೋಗುಗೆಯಿರುವ ಪ್ರಮುಖ ಚಾನಲಿಂಡೆ ಕಾರಾನ ಅಪಘಡತಲ್ಪಟ್ಟ ಒಂದು ಅಪಘಡತಲ್ಪಟ್ಟ ಕಾರ್ ನಿಯಂತ್ರಣ ಬಿಟ್ಟು ಸಮೀಪತ್ತೆ ಎಲೆಕ್ಟ್ರಿಕ್ ಪೋಸ್ಟಿಲ್ ಇಡಿಚಾಣ ನಿನ್ನದು ನೆಟ್ವರ್ಕ್ ನ್ಯೂಸ್ ಪಯ್ಯನ್ನೂರ್.